ವೀಕ್ಷಕರೇ ನಮಸ್ಕಾರ. ನಾವು ಈಗ ಶಿರಗುಪ್ಪಿ ಗ್ರಾಮಕ್ಕೆ ಬಂದಿದ್ದೇವೆ. ಶಿರಗುಪ್ಪಿ ಗ್ರಾಮಕ್ಕೆ ಮೊದಲೇ ಬರಬೇಕಾಗಿತ್ತು ನಾವು, ಯಾಕಂದರೆ ಈ ನಮ್ಮ ಚಾನಲ್ ಪರವಾಗಿ ನಾವು ಈಗಾಗಲೇ ಅನೇಕ ಸಲ ಈ ವಿಷಯವನ್ನು ನಮ್ಮ ಚಾನಲ್ದಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಜೊತೆಗೆ ಇಲ್ಲದ ವಿಶೇಷ ಅಂದರೆ ಇದು ದೇಶದಲ್ಲೇ ಮಾದರಿ ಗ್ರಾಮ ಪಂಚಾಯತಿ. ಇಲ್ಲಿದ ಕಾಪಿ ಬೇರೆದವರು ಮಾಡಬೇಕಂತ ಈಗ ನಸಲಾಪುರ ಸವದತ್ತಿ ಇವರೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ. ಇಲ್ಲೇದು ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಇವ್ರು ಹೆಂಗೆ ಮಾಡ್ತಾರೋ. ಆದರೆ ಇವತ್ತು ಅನೇಕ ಸಲ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾದಂಥ ಶಿರಗುಪ್ಪಿಯಲ್ಲಿ ಚುನಾವಣೆ ನಡೆದಿತ್ತು ಅಂದರೆ ಸ್ವಲ್ಪ ಆಶ್ಚರ್ಯ ಆಗೋದು ಸಜಿಕ. ಆದರ್ಶ ಗ್ರಾಮ ಹೋಗಿ ಚುನಾವಣೆ ಗ್ರಾಮ ಆಗ್ತಾಯಿದಲ್ಲ, ಇದು ಬಹಳ ಆಗ್ತಿತ್ತು, ಒಂದು ಸ್ವಲ್ಪ ಜನರಿಗೆ ಕುತೂಹಲ ಇರೋದು ಸಜಿಕ. ಅದಕ್ಕಾಗಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇದ್ದಾರೆ ಶಿರಗುಪ್ಪಿ ಗ್ರಾಮ ಅಭಿವೃದ್ಧಿ ಪೆನಾಲ್ನ ಪ್ರಮುಖರಾದಂಥ ಅಭಯ್ ವಕಿವಾಟೆ ವಕೀಲರು, ಪ್ರಖ್ಯಾತ ವಕೀಲರು, ಜೊತೆಗೆ ಶಿವಾನಂದ್ ಪಾಟೀಲ್ ಮತ್ತು ಬೊಮ್ಮನ ಚೌಳೆ, ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸರ್. ನಾವು ವಕೀಲರೇ, ನೀವಂತೂ ಮಾತಾಡೋಕೆ ಕೇಳೋದ್ರಲ್ಲಿ ಗೊತ್ತೈತಿ, ಆದರೂ ಸಹಿತ ನಮ್ಮ ಒಂದು ವಾದ, ನಾವು ನಿಮಗೆ ವಾದ ಮಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲದರೂ ಒಂದು ಅನುಭವದಿಂದ ವಾದ ಮಾಡ್ತೀನಿ. ಯಾವಾಗ ಒಂದು ಕುಟುಂಬ ಆದರ್ಶ ಅನಿಸ್ಕೊಳ್ತದೆ, ಒಂದು ಮನುಷ್ಯ ಆದರ್ಶ ಅನಿಸ್ಕೊಳ್ತಾನೆ, ಸ್ವಲ್ಪ ಅವನ ಮ್ಯಾಗ ಆದರ್ಶ ಯಾರಿಗೆ ಒಂದು ಪ್ರಶಸ್ತಿ ಸಿಕ್ಕಿದೆ ಅಥವಾ ಒಂದು ರ್ಯಾಂಕ್ ಸ್ಟೂಡೆಂಟ್ ಇದ್ರೂ, ಒಬ್ಬ ಶ್ರೀಮಂತ ಮನುಷ್ಯ ಇದ್ರೂ, ಒಬ್ಬ ಸಿನಿಮಾ ನಟ ಇದ್ರೂ, ಒಬ್ಬ ಕ್ರಿಕೆಟರ್ ಪ್ಲೇಯರ್ ಇದ್ರೂ, ಒಬ್ಬ ಪ್ರಮುಖ ಚೇರ್ಮನ್ ಇದ್ರೂ, ಅವನನ್ನು ಜನರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಇದು ಒಪ್ಕೊಳ್ಬೇಕು, ಒಪ್ಕೊಳ್ತಾರೆ. ಮತ್ತು ಅವನ ಆದರ್ಶದ ಬಗ್ಗೆ ಗೌರವ ಇರ್ತದೆ. ಆದರೆ ಸ್ವಲ್ಪ ಎಡವಿದಂದರೆ, ನೀವು ಎಡವಿದರೆ ನಾನು ಆಗ್ತಲ್ಲ, ಆದರ್ಶ ಗ್ರಾಮ ಹೋಗಿ ರಾಜಕೀಯ ಗ್ರಾಮ ಆಗ್ತದಲ್ಲ, ಎಲ್ಲಿ ಎಡವಟ್ಟಾಯಿತು? ನಮ್ಮ ಶಿರಗುಪ್ಪಿ ನೀವು ಹೇಳಿದಂಗೆ ಒಂದು ಆದರ್ಶ ಗ್ರಾಮದ. ಈಗಾಗಲೇ ನಿಮ್ಮದು ಕಾಪಿ ಮಾಡ್ಲಿಕ್ಕತ್ತಾರೆ ಬೇರೆ ಕಡೆ ಎಲ್ಲ. ನಮ್ಮ ಗ್ರಾಮ ಪಂಚಾಯಿತಿ ಹಲವಾರು ಪ್ರಶಸ್ತಿಗಳನ್ನು, ತಾಲೂಕಾ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹಲವು ಪ್ರಶಸ್ತಿಗಳನ್ನು ನಾವು ಈಗಾಗಲೇ ನಮ್ಮ ಪಂಚಾಯಿತಿ ಭಾಜನೆ ಆಗಿರುತ್ತದೆ. ಈ 2020 ಚುನಾವಣೆಯಲ್ಲಿ ನಮ್ಮಲ್ಲೇ ಶಿರಗುಪ್ಪಿ ಗ್ರಾಮದ ಎಲ್ಲ ಸಮಾನ ಮನಸ್ಕರು ಕೂಡಿ ನಾವು ಒಂದು ಪೆನಲ್ ತಯಾರು ಮಾಡಿದ್ದೇವೆ. ರಾಜಕೀಯ ರಹಿತ, ಜಾತಿ ರಹಿತ, ಯಾವುದೇ ಇದರೊಳಗೆ ರಾಜಕೀಯದ ಜಾತ್ಯತೀತ ರಾಜಕೀಯ ಪಕ್ಷಗಳನ್ನು ಬಿಟ್ಟು ಎಲ್ಲರೂ ಒಂದುಗೂಡಿ ನಾವು ಪೆನಾಲ್ ತಯಾರು ಮಾಡಿದೆ. ಇದಕ್ಕೆ ನಾವು ಶಿರಗುಪ್ಪಿ ಅಭಿವೃದ್ಧಿ ಪೆನಾಲ್ ಅಂತ ಹೆಸರಿಟ್ಟಿದ್ದೆವು. ಈ ಪೆನಾಲ್ನಲ್ಲಿ ಪ್ರಮುಖವಾದ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿದ್ದರು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದ್ದರು, ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಇದ್ದರು, ಉಳಿದ ಎಲ್ಲ ಪಕ್ಷದ ಅಭ್ಯರ್ಥಿ ಮತ್ತು ಎಲ್ಲ ಜಾತಿ ಎಲ್ಲ ಸಮುದಾಯ ಜನತವನ್ನು ಒಂದು ಪೆನಾಲ್ ಮಾಡಿದೆವು. ಇದು ಮಾಡೋಕೆ ಹೆಂಗೆ ಸಾಧ್ಯ ಆಯಿತು? ಇದು ಹಗರಿಲ್ಲ ಮಾಡೋದ? ನಮ್ಮಲ್ಲಿ ಹೊಂದಾಣಿಕೆ ಅದ. ನಮ್ಮದು ಊರ, ನಮ್ಮ ಗ್ರಾಮ ಇಷ್ಟು ಅಭಿವೃದ್ಧಿ ಹೊಂದ ಆಗಬೇಕಾದ್ರೆ ನಮ್ಮಲ್ಲಿ ಜನರ ಮನಸ್ಥಿತಿ, ನಾವೇನೂ ರಾಜಕೀಯ ಮಾಡಿದರೆ ಇಲೆಕ್ಷನ್ ಪೂರ್ತಿ ಅಷ್ಟೇ ಮಾಡ್ತೀವಿ, ಮತ್ತು ನಾಳೆ ಚುನಾವಣೆ ಆದ ಕೂಡಲೇ ನಾವು ನಮ್ಮ ಗ್ರಾಮದ ಅಭಿವೃದ್ಧಿ ಸಲುವಾಗಿ ಎಲ್ಲರೂ ಕೊಡ್ತೀವಿ. ಆ ಥರದ ಈರ್ಷ್ಯಾದ್ವೇಷ ರಾಜಕಾರಣ ಇಲ್ಲ, ಬೇರೆ ಊರುಗಳಲ್ಲಿ ಇಲ್ಲ ಈರ್ಷ್ಯಾದ್ವೇಷ ನಮ್ಮಲ್ಲಿ ರಾಜಕೀಯ ಇಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಅಡಚಣೆ ಮಾಡೋದು, ಅಭಿವೃದ್ಧಿ ಕೆಲಸಕ್ಕೆ ಯಾವುದೂ ರಾಜಕೀಯ ಪಕ್ಷದನ್ನು ಅಡಚಣೆ ಮಾಡೋದಿಲ್ಲ. ಈಗ ತಾವು ಹೇಳಿದಂಗೆ ಇಲ್ಲಿ ಪಂಚಾಯಿತಿ ಚುನಾವಣೆ ಯಾಕಾಯ್ತಂದ್ರೆ, ನಮ್ಮಲ್ಲಿ ಈಗಾಗಲೇ ನಾವು ಈ ಅವಿರೋಧಿ ಪೆನಾಲ್ ಮಾಡಿ ಈಗಾಗಲೇ ನಮ್ಮ ಪೆನಾಲ್ದಿಂದ 5 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗ್ಯಾರ. ಇನ್ನು ನಮ್ಮಲ್ಲಿ 20 ಅಭ್ಯರ್ಥಿಗಳು ಚುನಾವಣೆ ನಡೀತಾ ಇದೆ. ಈಗ ಕೆಲವೊಂದು ಜನ ಭಾಳಷ್ಟು ಅಪೇಕ್ಷೆ ಅದವರು, ನಮಗೂ ನಿಮ್ಮ ಪೆನಾಲ್ದಾಗ ಶೀಟ್ ಕೊಡಿ, ನಮಗೂ ನಿಮ್ಮ ಪೆನಾಲ್ದಾಗ ಶೀಟ್ ಕೊಡಿ, ನಮಗೂ ಅಭ್ಯರ್ಥಿ ಕೊಡ್ರಿ ಅಂತ ಹೇಳಿದಾಗ ನಮಗೆ ಕೆಲವೊಂದು ಜನರಿಗೆ ಅಭ್ಯರ್ಥಿ ಕೊಡ್ಲಿಕ್ಕೆ ಶಕ್ಯ ಆಗಲಿಲ್ಲ. ಯಾಕೆ ಎಲ್ಲಿ ಎಡವಟ್ಟಾಯ್ತು? ಯಾವ ಆಧಾರ ಮೇಲೆ ನೀವು ಕೊಟ್ಟಿದ್ದೀರಿ, ನಿಲ್ಲಿಸಿದಿರಿ? ನಾವು ಇಲ್ಲಿ ನಾವು ನಮ್ಮ ಮೆನಿಫೆಸ್ಟೋದಾಗ ನೋಡ್ರಿ, ನಾವೇನು ಮಾಡಿದ್ದೇವೆ ನೋಡ್ರಿ, ಪ್ರಾಮಾಣಿಕ, ಅರ್ಹ, ಅನುಭವಿ, ವಿನಯಶೀಲ, ಹಿಂಗೆ ಯಾರ್ಯಾರು ನಮ್ಮ ಕ್ಯಾಂಡಿಡೇಟ್ ನಮ್ಗೆ ಯಾರು ಅನಿಸಿದಾರ ಅವ್ರು ನಾವು ಪೆನಾಲ್ದಾಗ ಎಂಟ್ರಿ ಕೊಟ್ಟಿದ್ದೀವಿ. ಯಾವ ಯುವಕರು ಕೆಲಸ ಮಾಡ್ತಾರೋ, ಯಾವ ಯುವಕರಿಗೆ ಈಗಾಗಲೇ ಕೆಲಸ ಮಾಡಿ ಅನುಭವ ಅದ, ಈ ಕೆಲವೊಂದು ಜನ ಸಹಕಾರದಾಗ ಕೆಲಸ ಮಾಡಿದರು, ಕೆಲವೊಂದಾಗ ರಾಜಕೀಯ ಪಕ್ಷದಾಗ ಕೆಲಸ ಮಾಡಿದರು, ಕೆಲವೊಂದು ಜನ ಪಂಚಾಯತಿಗಳಿಗೂ ಕೆಲಸ ಮಾಡಿದರು, ಆ ಒಂದು ನಿಟ್ಟಿನಾಗ ನಾವು ಅವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆವು. ಇದರೊಳಗೆ ಎಲ್ಲ ಸಮುದಾಯ ಬಂತು, ಎಲ್ಲ ರಾಜಕೀಯ ಪಕ್ಷ ಬಂತು, ಎಲ್ಲರನ್ನ ಹಿಡ್ಕೊಂಡು ಮಾಡೋತ್ನಾಗ ಕೆಲವೊಂದು ಜನರಿಗೆ ಅಪೇಕ್ಷೆ ಇರ್ತಾವೆ, ಕೆಲವೊಂದು ಜನರು ಭಿನ್ನ ಮತ ಅನ್ನೋದಕ್ಕಿಂತ ಮತ್ತೆ ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ, ಎಲ್ಲರದೂ ಸಮಾಧಾನ ಮಾಡೋಕ್ಕಾಗೋದಿಲ್ಲ. ಆದ್ರೂ ಒಂದು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಈಗಾಗಲೇ ನಾವು 5 ನಮ್ಮ ಪೆನಾಲ್ ವತಿಯಿಂದ ಈಗಾಗಲೇ ಅವಿರೋಧ ಆಯ್ಕೆ ಆಗಿದ್ದಾವೆ. ಇದ್ರಾಗ ಯಾವುದೇ ಎಳಕಾಲಾಟ ಸಂಶಯ ಇಲ್ಲ. ನಮ್ದು ಏನು ಮ್ಯಾನಿಫೆಸ್ಟೋದಾಗ ಹೇಳಿದೆ, ಈ ಪ್ರಕಾರ ನಮ್ಮ ಮುಂದೆ ಕೆಲಸ ಬರೀತಾವೆ. ನಮ್ಮ ಪೆನಾಲ್ದು ಎಲ್ಲ ಶೀಟ 100 ಎಲ್ಲ ಪ್ರಚಂಡ ಮಹತ್ವದಿಂದ ಆರಿಸಿ ಬರ್ತಾರೋ. ಇನ್ನು ಊರಾಗ ಸ್ವಲ್ಪ ಭಿನ್ನಮತ ಇರೋದ, ಅವ್ರು ನಮ್ಮ ಪೆನಾಲ್ ವತಿಯಿಂದ, ಆದರೂ ಅವ್ರ ಪೆನಾಲ್ ಇಲ್ಲ,
ಆ ತುಕಡೆ ಗ್ಯಾಂಗ್ ಅಂತಾರಂಗ ಕೆಲವೊಂದು 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 ಪ್ರತಿಯೊಂದು ವಾರ್ಡದಾಗ ಸ್ವತಂತ್ರವಾಗಿ ನಿಂತಾರ ಅವರು ಯಾರು ಅವರಿಗೆ ಅವರಲ್ಲಿ ಗ್ರೂಪದ ಒಕ್ಕಟ್ಟಿಲ್ಲ ಗ್ರೂಪ್ ವೈಸ್ ಒಕ್ಕಟ್ಟಿಲ್ಲ ಅವರು ಯಾವ ಹಿನ್ನೆಲೆ ಇಲ್ಲ ಇನ್ನು ವಿರೋಧ ಮಾಡಬೇಕು ಅಂತ ನಮಗೆ ಅವರು ವಿರೋಧ ಮಾಡ್ತಾರೋ ವಿನ ಇದೇನ್ ತತ್ವದ ಸಿದ್ಧಾಂತದ ವಿರೋಧ ಯಾವುದೇ ತತ್ವ ಸಿದ್ಧಾಂತ ಮೇಲೆ ಇಲ್ಲ ತತ್ವ ಸಿದ್ಧಾಂತ ಇಲ್ಲ ಆಮೇಲೆ ಎಲ್ಲ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ಯಾರು ಅದಕ್ಕೆ ನಾವೇನ ಅದಕ್ಕೆ ನಾನು ನಮ್ಮ ಜನ ನಿಮಗೆ ಸಪೋರ್ಟ್ ಮಾಡ್ತಿದ್ದೀವಿ ಸೋಸಿ ಎಲ್ಲಾ ಜನ ಅಲ್ಲಿ ಊರ್ ಕೂಡ ನಾವು ಪೆನಲ್ ಮಾಡಿದದ ನಮ್ಮ ನಾವೆಲ್ಲ ನಮ್ಮ ಪೆನಲ್ ಶೀಟ 20 ಶೀಟ್ ಏನೋ ಇದಕ್ಕೆ ಚುನಾವಣೆ ಆಗ್ತದೆ 100ಕ್ಕೆ 100 ರಷ್ಟು ನಾವೆಲ್ಲ ನಮ್ಮ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತಾರೆ ಮತ್ತೆ ನಮ್ಮ ಪೆನಲ್ ಈಗಾಗಲೇ ನಾವು 5 ಜನ 20 25 ಜನರು ಕೂಡ ಒಂದು ಪಂಚಾಯಿತಿ ಮತ್ತೆ ಮುಂದೆ ಆದರ್ಶ ಮಾಡಿ ಇಡೀ ಆದರ್ಶ ನಮ್ಮದು ಏನೋ ಒಂದು ಪಂಚಾಯಿತಿ ಇದೆ ನಾವು ಮುಂದುವರಿಸ್ಕೊಂಡ ನಾವೆಲ್ಲ ಗೌಡರು ಹೇಳಬೇಕು ಒಂದು ರಾಜಕೀಯ ರಹಿತ ನೀವು ಪೆನಲ್ ಮಾಡಬೇಕಾದರೂ ಸಹಿತ ಯಾವ ರಾಜಕೀಯ ರಹಿತವಾಗಿ ಒಂದು ಪೆನಲ್ ಮಾಡಿದಿರಿ ಯಾವ ಸಿದ್ಧಾಂತ ಮತ್ತು ಯಾವ ಆದರ್ಶವನ್ನು ಇಟ್ಕೊಂಡು ನೀವು ಪೆನಲ್ ಮಾಡಿದಿರಿ ಯಾಕ ಮೊದಲೇ ಆದರ್ಶ ಗ್ರಾಮ ಅಂತ ನಿಮ್ಮ ಯಾವ ಆದರ್ಶಗಳನ್ನು ನೀವು ಇಟ್ಕೊಂಡಿದ್ದೀರಿ ಸಂಕ್ಷಿಪ್ತದಲ್ಲಿ ಗ್ರಾಮದ ಅಭಿವೃದ್ಧಿ ಆಗಬೇಕು ಇದು ಒಂದು ಆದರ್ಶ ಮೊದಲನೇದಾಗಿ ಈಗಾಗಲೇ ವಕೀಲರು ಹೇಳಿದಂಗೆ ಜಾತ್ಯಾತೀತ ಪಕ್ಷಾತೀತ ಈ ಪೆನಲ್ ಮಾಡಿ ಈಗಾಗಲೇ ಈ ಮಂದಿ ಕಳೆದ 15 20 ವರ್ಷದಿಂದ ಇದೇ ಟೀಮ್ ವರ್ಕ್ ಮಾಡಿತ್ತು ಈಗ ಈ ಗ್ರಾಮದ ಅಭಿವೃದ್ಧಿ ಸಲುವಾಗಿ ಈ ಹಳಿ ಸದಸ್ಯರು ಇದ್ದರು ಹಳಿ ಸದಸ್ಯರು ಇದ್ದರು ಇಲ್ಲ ಹೊಸಬರಿಗೆ ಚಾನ್ಸ್ ಕೊಡಬಹುದು ಇಲ್ಲ ಚಾನ್ಸ್ ಅಲ್ಲ ಅವರು ಕೆಲವೊಬ್ಬರು ಈಗ ನಿತ್ತವರು ಸಣ್ಣ ಸಣ್ಣ ಇಶ್ಯೂ ಮಾಡ್ಕೊಂಡು ಇಟ್ಟಿದ್ದಾರೆ ನಮ್ಮ ನೌಕರಿ ಹಸಲಿಲ್ಲ ರೀ ನಮ್ಮ ಮನೆ ಕೊಡಲಿಲ್ಲ ರೀ ಅಂತ ಇಂಥ ಸಣ್ಣ ಪುಟ್ಟ ಇದು ದೇಶದ ರಾಜ್ಯದ ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಕ್ಕೆ ಈ ಪೆನಲ್ದಿಂದ ಭಾಳಷ್ಟು ಮಂದಿ ಅದರಾಗಿ ಪೆನಲ್ ಪ್ರಮುಖರದ ಒಂದು ಆದರ್ಶ ಅಥವಾ ಸ್ವಪ್ರತಿಷ್ಠೆ ಇಲ್ಲದೆ ಹಗಲಿರೋ ದುಡ್ದ ಇಲ್ಲಿ ತನಕ ಈ 13 ಪ್ರಶಸ್ತಿ ತೊಗೊಂಡಾರ ಅದಕ್ಕೆ ಈಗ ನಿತ್ತವರು ಅದಕ್ಕೆ ಅವ್ರಿಗೆ ಬೇಸರ ಇಲ್ಲ ಯಾಕಂದ್ರೆ ಸಣ್ಣ ಪುಟ್ಟ ವಿಷಯಗಳು ತೊಗೊಂಡು ಇದ್ದಾರೆ ಆಗಬಾರ್ದಾಗಿತ್ತು ಆಗೈತಿ ಯಾಕಂದ್ರೆ ನಾವು ಭಿನ್ನ ವಿರೋಧ ಆಗ್ತಂದ್ರೆ ನಾವು ಮತ್ತಷ್ಟು ರಾಜ್ಯ ಮಟ್ಟದಲ್ಲಿ ಹೆಸರಾಗ್ತಿತ್ತು ಕೆಲವೊಂದು ಸಣ್ಣ ಪುಟ್ಟ ಇಶ್ಯೂ ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಕ್ಕದೆ ನೋಡೋಣ ನಿಮ್ಮ ಪ್ರಯತ್ನ ಮಾಡಬಹುದಾಗಿತ್ತು ಅಲ್ಲ ಹಿಂತ ಕಳಕ ಇಲ್ಲಪ್ಪ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವು ಆದರೆ ಈ ಯಂಗ್ ಜನ್ರೇಷನ್ ಆಗಿ ಕೇಳೋ ಸ್ಥಿತಿಯಾಗಿಲ್ಲ ಅದು ನಿಮ್ಗೆ ಈಗಾಗಲೇ ಹೇಳಿದಂಗೆ ಅತಿಶಯ ಸಣ್ಣ ಪುಟ್ಟ ಒಂದು ವ್ಯವಸ್ಥೆಯಲ್ಲಿ ನನಗೆ ಅದು ಈಗಾಗಲೇ ಹೇಳಿನ ಅವ್ ಮನೆ ಆಗಲಿಲ್ಲ ಅದಾಗಲಿಲ್ಲ ಇದಾಗಲಿಲ್ಲ ಹಿಂಗಾಗಿ ಅದನ್ನ ಆಗ್ಯದ ಈಗಾಗಲೇ ವಕೀಲರು ಎಲ್ಲ ಸಮಾಜದ ಬೆಂಬಲ ಇದೆ ಎಲ್ಲ ಸಮಾಜ ನೀವು ಮೊದಲೇ ಹೇಳಿದೇವು ಜಾತ್ಯಾತೀತ ಬೆಂಬಲ ಎಲ್ಲರೂ ಈಗಾಗಲೇ ನೀವು ಮಾವ್ ನೋಡಿದಿರಿ ಈಗ ನೋಡಿದಿರಿ ನೀವು ಎಲ್ಲ ಜಾತಿ ಜನಾಂಗದವರು ನಮ್ಗೆ ಬೆಂಬಲಿಸಿದರು ಮುಂದೂ ಇದೇ ರೀತಿ ನಾವು ಕೆಲಸ ಮಾಡಬೇಕಾದ್ರೆ ಈಗಾಗಲೇ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕಿದೆ ಇದನ್ನು ಆದರ್ಶ ಗ್ರಾಮ ಅಂತೇಳಿ ಇಡೀ ಉತ್ತರ ಕರ್ನಾಟಕದ ಪ್ರತಿಯೊಂದು ಊರವರು ಈಗಾಗಲೇ ಬಂದು ಇಲ್ಲಿ ವಿಸಿಟ್ ಕೊಟ್ಟು ಹೋಗ್ಯಾರ ನೀವು ನೋಡಬೇಕು ಇಲೆಕ್ಷನ್ ಆಗಲಿ ಒಂದು ಮಕ್ಕಳು ನಿಮ್ಗೆ ತಿಳ್ತದೆ ಯಾಕಂದ್ರೆ ಇಲ್ಲಿ ಆದರ್ಶ ಹಂಗಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಈಗಾಗಲೇ ತಾವು ರಸ್ತೆಗಳನ್ನ ನೋಡಿದಿರಿ ಚರಂಡಿಗಳು ನೋಡಿದಿರಿ ತಾವು ನೋಡ್ತಿರ್ಬೇಕು ಪಂಚಾಯಿತಿ ವ್ಯವಸ್ಥೆ ಆಗಲಿ ಪಂಚಾಯಿತಿ ಬಿಲ್ಡಿಂಗ್ ಆಗಲಿ ಸ್ವಚ್ಛ ಕಾರವಾರ ಆಮೇಲೆ ಭ್ರಷ್ಟಾಚಾರ ರಹಿತ ಈಗಾಗಲೇ ಅಂದರೆ ಪಂಚಾಯಿತಿ ಟ್ಯಾಕ್ಸ್ ಕಟ್ಟೋದನ್ನೋ ಬ್ಯಾಂಕಿನಾಗ ಕಟ್ಟೋದಾಗಲಿ ಉಳಿದ ವ್ಯವಸ್ಥೆಯನ್ನು ನೀವು ಬಂದು ನೋಡಿದರೆ ಇಂಥ ವ್ಯವಸ್ಥೆ ಕರ್ನಾಟಕದಲ್ಲೆಲ್ಲ ರಾಷ್ಟ್ರದಲ್ಲಿ ಎಲ್ಲಿಯೂ ಸಿಗೋದಿಲ್ಲ ಈ ಪೆನಲ್ ಆರಿಸಿ ಬಂದರೆ ಇದನ್ನ ಮಾಡೆಲ್ ಆಗಿ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಸಮರ್ಪಣೆ ಮಾಡ್ತೀವಿ ಅವ್ರು ಬಂದು ಈ ಇಂಥ ಒಂದು ಆದರ್ಶದ ಇಡೀ ಭಾರತದಲ್ಲಿ ಅಳವಡಿಸಲಿ ಅಂತೇಳಿ ನಮ್ಗೆ ಇಚ್ಛಾಸಲವಾಗಿ ನಾವು ಅದನ್ನು ಈ ಪೆನಲ್ ಮಾಡಿ ನಾವು ಅದ್ರ ಪ್ರಯತ್ನ ಮಾಡ್ತಿದ್ದೀವಿ ಒಂದು ಪ್ರಶ್ನೆ ಇಲ್ಲಿ ನಿಮ್ಗೆ ಯಾವಾಗ ಆದರ್ಶ ಗ್ರಾಮದ ರಾಷ್ಟ್ರದಲ್ಲಿ ಹೆಸರಾಗೈತಿ ಅಂಥ ಗ್ರಾಮದಲ್ಲಿ ಇದನ್ನು ಇಲೆಕ್ಷನ್ ಮಾಡೋದ್ರೆ ಸಣ್ಣ ಪುಟ್ಟ ವಿಷಯನೇ ಇಲೆಕ್ಷನ್ ಆಗಬಾರ್ದಾಗಿತ್ತು ಇದು ತಮಗೆ ಅತೃಪ್ತಿ ತಂದಿರಬೇಕಲ್ಲ ತೃಪ್ತಿ ಅತೃಪ್ತಿ ಆಗ್ಯದ ಅದ್ರ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ವು ಅದ್ರ ಯಂಗ್ ಸ್ಟಾರ ಅವರೊಂದು ಏನೋ ಒಂದು ವಿಷಯ ನಿಮ್ಗೆ ಹೇಳಿಲ್ಲ ಸಣ್ಣ ಪುಟ್ಟ ವಿಷಯದಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೆ ಒಂದು ಸ್ವತಂತ್ರ ಇದೆ ಅದೊಮ್ಮೆ ಟೆಸ್ಟ್ ಮಾಡ್ಲಿಕ್ಕತ್ತರು ಮುಂದೆ ಭಗವಂತ ಬುದ್ಧಿ ಕೊಡಲಿ ಇದಾಗ ಗ್ರಾಮದ ಮತದಾರ ಈಗ ತಿರುಗಾಡ್ಲಿಕ್ಕೆ ಮನೆ ಮನೆ ಏನು ಹೇಳಿಕತ್ತಾರೆ ಯಾರು ಅವ್ರು ಮತದಾರರ ಸಪೋರ್ಟ್ ಮಾಡಿದ್ರೆ ಈಗ ತಾವನ್ ನೋಡಿದಿರಿ ನೀವು ಸಾಕಷ್ಟು ಜನರು ಎಲ್ಲ ಜಾತಿ ಜನಾಂಗದ ಐದು ಅಪೋಸ್ ಅನ್ನಗಿದ ಅಂದ್ರೆ ಇದಕ್ಕೆ ಮೊದಲೇ ಸಿಕ್ಕ ಜಯ ಬಾಕಿ ಉಳಿದ್ರೆ ಸಮಸ್ಯೆನೇ ಇಲ್ಲ ಯಾಕಂದ್ರೆ ಎಲ್ಲಾನು ಬರ್ತ ಪೆನಲ್ ಟು ಪೆನಲ್ ಸಿಂಗಲ್ ಸೀಟು ಹೋಗೋದು ಪ್ರಶ್ನೆನೇ ಇಲ್ಲ ಪೆನಲ್ ಟು ಪೆನಲ್ ವಿದೌಟ್ ಎಕ್ಸ್ಪೆಂಡಿಚರ್ ನಾವು ಏನು ಜಾಹೀರಾತು ಸತ್ಯವಾಗಿ ಎಲ್ಲರೂ ಹೇಳಿದೆವು ಇಲ್ಲಿ ಯಾರಿಗೂ ಗದ್ದಾರಿಕೆ ಮಾಡಿದ್ರು ಎಲ್ಲ ಪೆನಲ್ ಟು ಪೆನಲ್ ಹೋಗಿಬೇಕು ಅವ ಏನೂ ಇಲ್ಲ ಯಾಕಂದ್ರೆ ಹಿರಿಯರು ಕೂಡಿ ಈಗ ನಮ್ಮ ಪ್ರಮುಖರು ವಕೀಲರು ಅಭಯ ವಕೀಲರು ಹೇಳಿದ್ದಾರೆ ಹಂಗೆ ಎಲ್ಲರೂ ಕೂಡಿ ನಾವು ಇದು ಮಾಡಿದ್ದೀವಿ
ಇದರಾಗವ ಬಂದ ಇವ ಬಂದ ಏನೂ ಇಲ್ಲ ಪೆನಲ್ ಟು ಪೆನಲ್ ಓಟ್ ಆಗಬೇಕು ಪೆನಲ್ ಆರಿಸಿ ಬರಬೇಕು ಈ ಪೆನಲ್ ಈ ಗ್ರಾಮದ ಸರ್ವಾಂಗೀನ ಅಭಿವೃದ್ಧಿಗೆ ಕಾರಣ ಆಗಬೇಕು ಇದು ನಮ್ಮ ಇಚ್ಛಾದಿಂದ ನಾವೆಲ್ಲ ಕೂಡಬೇನೆ ಇದೆ 100% ಹೇಳ್ತೀವಿ 100% ಬೊಮ್ಮನ ಚೌಗಲ ಹೇಳಬೇಕು ನೀವು ಸಹಕಾರಿ ರಂಗದಲ್ಲಿ ಇದ್ದವರು ಬಹಳ ಚಲೋ ಅಪ್ಪ ಕಟ್ಟಿದ ಸಂಸ್ಥೆ ಜಿನ್ನಪ್ಪನ ಕಟ್ಟಿದ ಸಂಸ್ಥೆ ಆರಾಮ್ಸಿರಿ ಮಾಡ್ಕೊಂಡು ನಿಂತಿದ್ದೀರಿ ಬೇಕಾದ್ರೆ ಫ್ಯಾಕ್ಟ್ರಿ ಇಲೆಕ್ಷನ್ ಮಾಡ್ಬೋದಾಗಿತ್ತು ಇಲ್ಲ ಮತ್ತು ಬೇರೆ ಸಂಸ್ಥೆ ಇನ್ನೂ ದೊಡ್ಡದು ಮಾಡ್ಬೋದಿತ್ತು ಗ್ರಾಮ ಪಂಚಾಯತಿ ಚುನಾವಣೆ ಕಡೆ ಯಾಕೆ ಹೊರಳಿದಿರಿ ಈಗ ಗ್ರಾಮ ಪಂಚಾಯತಿ ಅಂದರೆ ಅದು ಮತ್ತು ಚುನಾವಣೆ ನಿಂತಿರಿ ಗ್ರಾಮ ಪಂಚಾಯತಿ ಅಂದರೆ ನಮ್ಮ ದೇಶದಾಗ ಕಾನ್ಸ್ಟಿಟ್ಯೂನ್ಸಿದಾಗ ಒಂದು ಬೇಸ್ ರೀ ಫೌಂಡೇಶನ್ ರೀ ಗ್ರಾಮ ಅಭಿವೃದ್ಧಿ ಹತ್ರದ್ರೆ ದೇಶ ಅಭಿವೃದ್ಧಿ ಆಗಬೇಕು ಒಂದು ಗಾಂಧಿ ಕಂಡದ ಒಂದು ಕನಸು ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಗ್ರಾಮ ಅಭಿವೃದ್ಧಿ ಆಗಬೇಕು ಅದೇ ಥರ ಮೊದಲು ನಾವು ಗ್ರಾಮದಾಗ ಏನು ಸಮಸ್ಯೆ ಇದಾವೆ ತಿಳ್ಕೊಬೇಕಾಗ್ತದೆ ನಾವು ಸಹಕಾರಿದಾಗಿದ್ದಾವೆ ರೀ ಎಲ್ಲರೂ ಸಹಕಾರಿ ಸಂಸ್ಥೆಗಳು ವ್ಯವಸ್ಥೆ ನಡೆಸ್ಕೊಂಡು ನಿಂತಿದ್ವು ಅದೇ ಥರ ಇದೇ ಇಂಪ್ಲಿಮೆಂಟೇಷನ್ ಗ್ರಾಮದಾಗೂ ಆಗಬೇಕು ಇದಕ್ಕಿಂತ ಹೆಚ್ಚು ಕೆಲಸ ಆಗಬೇಕು ಆಲ್ರೆಡಿ ನಮ್ಮದು ಭಾಳ ಕೆಲಸ ಆಗಿವೆ ಜನರ ಒತ್ತಾಯ ಮೇರೆಗೆ ನಾನು ಇದ್ದಾನೆ ಹಿಂಗೇನಂದ್ರೆ ಜನರ ಎಲ್ಲ ಹಿರಿಯರ ಮಾತು ಕೇಳಬೇಕಾಗ್ತೈತ್ರಿ ಕೆಲವೊಂದು ಸಲ ಹಿರಿಯರ ಮಾತು ಮೀರಿ ಕೊಡೋದಿಲ್ಲ ರೀ ಈಗ ನಾವು ನೋಡ್ತಾ ಇದ್ವಿ ನಮ್ಮ ಅನುಭವದ ಪ್ರಕಾರ ಎಂ ಪಿ ಚುನಾವಣೆಯಲ್ಲಿ ಜನರ ಮನಸ್ಥಿತಿ ಬೇರೆ ಇರ್ತದೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಬೇರೆ ಇರ್ತದೆ ಜಡ್ ಪಿಯಲ್ಲಿ ಬೇರೆ ಇರ್ತದೆ ಈಗ ನಿಮ್ಮ ಗ್ರಾಮ ಪಂಚಾಯತಿ ಈಗ ನಿಮ್ಮ ಊರಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಮತದಾರರ ಮನಸ್ಥಿತಿ ಹೇಳ್ರಿ ಮತದಾರ ಹೇಳ್ತೀನಿ ಈಗ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆ ಡಿಕ್ಲೇರ್ ಆದೊಂದು ನಮ್ಮ ಊರಾನ ಹಿರಿಯರು ಕಳೆದ ಒಂದು ತಿಂಗಳಾಯ್ತು ಗುದ್ದಾಡ್ಲಿಕ್ಕೆ ಅನ್ನ ಪೂಜ್ ಮಾಡಬೇಕು ಹಿಂದೆ ಹಕ್ಕಿದ ಪಾಯಕರ್ಲಿ ಹಿರಿಯರೆಲ್ಲ ಹಕ್ಕಿದ ಪಾಯಕರ್ಲಿ ಅದನ್ನ ನಡ್ಸ್ಕೊಂಡು ಹೋಗಿ ಕಳೆದ ಒಂದು ತಿಂಗಳಾಯ್ತು ಮನೆ ಕೆಲಸ ಎಲ್ಲ ಬಿಟ್ಟು ಬೆನ್ನ ಹತ್ತಾರ ಅಂದ್ರೆ ಅನ್ನ ಪೂಜ್ ಮಾಡ್ಬೇಕು ಕೆಲವೊಂದು ಜನ ಹತ್ರ ಅಸಂತುಷ್ಟ ಆಗಿದವರು ಇವ್ರ ಹಿರಿಯರು ಗುದ್ದಾಡಿ ಮಾಡೋದು ಒಂದೇ ಉದ್ದೇಶ ಇತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲರನ್ನು ಕಟ್ಕೊಂಡ ಊರ್ದು ಇದು ಮಾಡಬೇಕು ಅಭಿವೃದ್ಧಿ ಮಾಡ್ಬೇಕಂತ ಅದೊಂದು ಉದ್ದೇಶ ಇತ್ತು ಆ ಉದ್ದೇಶ ಇದ್ರು ಹೊರತಾಗಿ ಬೇರೆ ಅನ್ನೋ ಉದ್ದೇಶ ಇಲ್ಲ ಊರಾಗ ದುಪ್ಪಾಳಿ ಬೀಳಬಾರ್ದು ಜಗಳ ಜಂಟಿ ಇರಬಾರ್ದು ಇಲೆಕ್ಷನ್ ಆತಂದ್ರೆ ಮನಸ್ತಾಪ ಆತಿರ್ತವೆ ಅವೆಲ್ಲ ಆಗಬಾರ್ದು ಗ್ರಾಮ ಅಭಿವೃದ್ಧಿ ಆಗಬೇಕು ಈ ಒಂದು ಉದ್ದೇಶದಿಂದ ಹಿರಿಯರು ಕೊಡ್ರು ಅದ್ರಾಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ತಿಂಗಳಾಯ್ತು ಮೀಟಿಂಗ್ ಮಾಡಿರೋ ಒಬ್ರು ನನ್ನ ಮೀಟಿಂಗ್ ಕೇರಲಿಲ್ಲ ನಾನು ಅಲ್ಲಿ ಕೇರಲಿಲ್ಲ ನಾನೊಂದು ಕೆಲಸ ನನಗೆ ಒಂದು ಲೈಟ್ ಹಚ್ಚಿಲ್ಲ ಅದನ್ನು ಬೋರ್ಡಾಗ ಒಂದು ಪರಿಚಯ ಇಕ್ಕಿಲ್ಲ ಇನ್ನು ಸಣ್ಣ ಪುಟ್ಟ ವಿಷಯ ಇರ್ತವ್ರಿ ಅವೆಲ್ಲ ಭಾಳಷ್ಟು ಒಂದು ತಿಂಗಳಾಯ್ತು ಕನ್ವಿನ್ಸ್ ಮಾಡ್ರೆ ಆಗಲಿಲ್ಲ ಅನಿವಾರ್ಯ ಪಕ್ಷವಾಗಿ ಒಂದು ಊರ್ದ ಪೆನಲ್ ಮಾಡಿ ನಿರ್ಸು ಪಾಳಿ ಬಂತು ನಿರ್ಸರು ಹತ್ರ ಐದು ನಮ್ಮ ಅವಿರೋಧ ಆಗ್ಯಾವ್ರಿ ಹೀಗಾಗಿ ಫಸ್ಟ್ ಸ್ಟೆಪ್ ನಮ್ಮ ಅವಿರೋಧ ಆಗೋದ್ರೆ ನಮ್ಮೆಲ್ಲ ಪೆನಲ್ ಟು ಪೆನಲ್ ವಿಜಯ ಘೋಷಿಸೋದು ಅವ್ರು ಫಸ್ಟ್ ಸ್ಟೆಪ್ ನಮ್ಮ ಸಿರುಗುಪ್ಪಿ ಗ್ರಾಮದಲ್ಲಿ ಏನೇನು ಕೆಲಸ ಆಗಬೇಕಾಗಿವೆ ಇನ್ನು ಎಷ್ಟು ಕೆಲಸ ಆದ್ರೂ ಉಳಿತಾವ ಈಗ ಕೆಲಸಗಳು ಇನ್ನು ಭಾಳಷ್ಟು ಆಗ್ಯಾವ್ರಿ ಈಗ ಆಲ್ರೆಡಿ ಮತ್ತು ಇನ್ನೂ ಭಾಳಷ್ಟು ಆಗಬೇಕಾಗಿದೆ ಈಗ ಊರಾಗ ಎಲ್ಲ ಕಡೆ ಡಬರಿ ಅದಾವೆ ರೀ ಕೆಲವೊಂದು ಭಾಳಷ್ಟು ಹಳೆಯ ಗಟ್ಟರ ಅದಾವೆ ಅವು ತೆಗೆದ ಮತ್ತು ಹೊಸ ಗಟ್ಟರ ಮಾಡಬೇಕಾಗಿದೆ ಸುರೂಪಿ ಎಕ್ಸ್ಟೆನ್ಷನ್ ಏರಿಯಾ ಅದ ಸ್ವಲ್ಪ ಭಾಳಷ್ಟು ಗಟ್ಟರ ಆಗಬೇಕಾಗಿದೆ ರೋಡ್ ಆಗಬೇಕಾಗಿದೆ ರೀ ಎಲ್ಲ ಕೆಲಸ ಅದಾವೆ ರೀ ನೀರದ ವ್ಯವಸ್ಥೆ ಆಯ್ತು ನಮ್ಮಲ್ಲಿ ಭಾಳ ಸುತ್ತಮುತ್ತ ಹಳ್ಳಿಯಾಗ ನಮ್ಮ ತಾಲೂಕಾದಾಗಲ್ಲ ನಮ್ಮ ಜಿಲ್ಲಾದಾಗ ನಾವು ಅಂದರೆ ಮೆಚ್ಚುವಂಥ ವಿಷಯ ಇತ್ತು ನೀರದ ವಿಷಯ ಅದು ಏಕದಮ್ ಚಲೋ ಮಾಡ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ತಾವು ನಿಂತಿದ್ರಿ ಜನ ನಿಮ್ಗೇನು ಹೇಳಿಕತ್ತಾರೆ ಜನ ಏನಿಲ್ಲರಿ ಊರು ನೆಲವತ್ತಿನ ನೀವು ನಿಂದ್ರಿಸಿರಿ ಇದು ಚಾರ್ಜಿಂಗ್ ಅಷ್ಟು ಊರು ಹೊತ್ತಿನ ನೀವು ನಿಂತೀರಿ ನಾವು ನಿಮ್ಮನ್ನ ಆರಿಸ್ತಾ ಇರ್ತೀವಿ ಮತ್ತು ನಮ್ಮ ಕಡೆ ಒಂದು ಸಿದ್ಧಾಂತ ಇದ್ರು ಒಂದು ವಿಷಯ ಇದ್ದವ್ರು ನಾವು ಯಾಕೆ ನಿಂತವತ್ತು ಅವ್ರ ಕಡೆ ಏನೋ ವಿಷಯ ಇಲ್ಲ ನಮ್ಮನ್ನ ಮೀಟಿಂಗ್ ಕರಲಿಲ್ಲ ನಮ್ಮನ್ನ ಕೇಳಿಲ್ಲ ಯಾರನ್ನ ಕೇಳಿ ಕ್ಯಾಂಡಿಡೇಟ್ ಕೊಟ್ರಿ ಇದು ಒಂದೇ ವಿಷಯ ನಮ್ಮಲ್ಲಿ ಬಂದ್ ಹಾಕಲಿಲ್ಲ ನಮ್ಮಲ್ಲಿ ಅದು ಮಾಡಲಿಲ್ಲ ಸಣ್ಣ ಪುಟ್ಟ ವಿಷಯದಿಂದ ಅವ್ರು ನಿಂತಾರೆ ಇಷ್ಟೇ ನಿಮ್ಮ ಅವ್ರ ಧ್ಯೇಯತ್ತು ಏನಿಲ್ಲ ನಾ ಆರಿಸಿ ಬರ್ಬೇಕಿಷ್ಟೇ ಜನರ ಶಾನೆ ಇದಾರೆ ನಮ್ಮ ಊರಲ್ಲಿ ಜಾನರದಾರ ಊರ್ ಪೆನಲ್ ಟು ಪೆನಲ್ ನಮ್ಗೆ ಆರಿಸಿ ಬರ್ತಿದ್ದಾರೆ ನಮ್ಗೆ ಭರವಸೆ ನಿಮ್ಮ ವೈಯಕ್ತಿಕವಾಗಿ ನೀವು ಮಾಡಿದ ಯಾವ ಅಭಿವೃದ್ಧಿ ಕೆಲಸ ನಿಮಗೆ ಪ್ಲಸ್ ಆಗ್ತದೆ ಅಥವಾ ಎಲ್ಲ ಅಭಿವೃದ್ಧಿ ಈಗ ನಂದು ವೈಯಕ್ತಿಕ ಅನ್ನೋದಕ್ಕಿಂತ ಹಿಂದೆ ಹಿರಿಯರು ಮಾಡಿದ್ದು ಈಗಿನ ಹಿರಿಯರು ಮಾಡ್ಕೊತದ್ದು ಇವೆಲ್ಲ ಪ್ಲಸ್ ಆಗ್ತಿರ್ತವೆ ಬರೀ ನಂದು ಒಬ್ಬನ ವೈಯಕ್ತಿಕ ಇರಂಗಿಲ್ಲ ರೀ ಹಿಂದೆ ಹಿರಿಯರು ಮಾಡಿದಾರೆ ರೀ ಈಗಿನ ಹಿರಿಯರು ಮಾಡ್ಲಿಕ್ಕತ್ತಾರೆ ನಾವು ಮಾಡ್ಲಿಕ್ಕತ್ತಾರೆ ಈಗಿನ ಪಂಚಾಯತ್ ಅವ್ರ ಮೆಂಬರ್ ಇದ್ದವರು ಮಾಡಿದ್ದು ಅವೆಲ್ಲ ಕೌಂಟ್ ಆಗ್ತಿರ್ತಾರೆ ಬರೀ ಒಬ್ಬಂದೇ ವಿಷಯ ಕೌಂಟ್ ಆಗಂಗಿಲ್ಲ ನಿಮ್ಮ ಸಂಕ್ಷಿಪ್ತವಾಗಿ ರೀ ನಿಮ್ಮ ಪೆನಲ್ ಉದ್ದೇಶ ಏನು ನಮ್ಮ ಪೆನಲ್ ಉದ್ದೇಶ ರೀ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾಗಿತ್ತು ನಮ್ಮ ಊರದು ಭ್ರಷ್ಟಾಚಾರ ಫ್ರೀ ಆಗಬೇಕು ರೀ ಎಲ್ಲರೂ ಸಣ್ಣ ಸಣ್ಣ ಜಾತಿ ಧರ್ಮದವ್ರು ಇದ್ದಾರೆ ಅವ್ರಿಗೂ ಪ್ರತಿನಿಧಿ ಕೊಡಬೇಕು ನಮ್ಮಲ್ಲಿ ಅಂದರೆ ಬರೀ ದೊಡ್ಡ ದೊಡ್ಡ ಸಮಾಜದವ್ರಿಗೆ ಅಷ್ಟೇ ಕ್ಯಾಂಡಿಡೇಟ್ ಕೊಟ್ಟಿಲ್ಲ ಒಂದು 50 ಮನೆ ಇದ್ದ ಸಮಾಜದವ್ರಿಗೆ ನಾವು ಕ್ಯಾಂಡಿಡೇಟ್ ಕೊಟ್ಟವ್ರಿ ಈ ಪೆನಲ್ಲಿ ಹರಿಜನ್ ಗಿರಿಜನ್ ಕೊಟ್ಟವ್ರಿ ಮತ್ತು ಜೈನ ಸಮಾಜ ಲಿಂಗಾಯತ್ ಸಮಾಜ ಎಲ್ಲ ಸಮಾಜ ಹಿಡಿದವ್ರು ಯಾವುದೂ ಸಮಾಜ ಬಿಟ್ಟಿಲ್ಲ ಒಂದು ಅದು ಯುವಕರಿಗೆ ಯುವಕರು ಇದಾರೆ ರೀ
ಎಕ್ಸ್‌ಪೀರಿಯನ್ಸ್ ಇದ್ದವರು ಇದ್ದಾರೆ ಎರಡು ಹಳೆ ಚಿಗ ಹಳೆ ಬೇರು ಹೊಸ ಚಿಗರು ಹಾ ಹಳೆ ಬೇರು ಹೊಸ ಚಿಗರು ಕೊಟ್ಟಿದ್ರು ಎಕ್ಸ್‌ಪೀರಿಯನ್ಸ್ ಇದ್ದವರು ಇದ್ದಾರೆ ಹೊಸರಿಗೆ ಅವರು ಮತ್ತೆ ಎಕ್ಸ್‌ಪೀರಿಯನ್ಸ್ ಕೊಡೋದು ಹೊಸವರು ಇದ್ದಾರೆ ಇನ್ನಾನೋ ಹೊಸ ಇರ್ ಪಂಚಾಯತಿ ಇನ್ನು ನಾವು ಚಿಕ್ಕವರು ಇದ್ದಾಗ ನೀವು ನೋಡಿದ್ರಿ ಎಲೆಕ್ಷನ್ 25 20 15 20 ವರ್ಷದಿಂದ ಈ ಎಲೆಕ್ಷನ್ ನೋಡಿದ್ರಿ ಏನಂತ ಅನಿಸ್ತು ಈ ಎಲೆಕ್ಷನ್ ಕ ಮೊದಲಿನ ಎಲೆಕ್ಷನ್ ಕ ಸ್ವಲ್ಪ ವ್ಯತ್ಯಾಸ ಅದರಿ ಮೊದಲು ಸ್ವಲ್ಪ ಒಕ್ಕಟ್ಲೆ ಮಾಡ್ತಿದ್ರು ಈಗ ಒಂದು ಸ್ವಲ್ಪ ಎಜುಕೇಶನ್ ಪರ್ಸೆಂಟೇಜ್ ಹೆಚ್ಚಿದ್ರದ್ರಿ ಎಲ್ಲರೂ ತಮ್ಮಷ್ಟಾವ್ ವಿಚಾರ ಮಾಡ್ತಿರ್ತಾರೆ ಯಾವ್ದು ಚಲೋ ಯಾವ್ದು ಕೆಟ್ಟ ಮಾಡಿ ನಮ್ಮ ಪ್ಯಾನೆಲ್ ಕೆಲವರು ಆರಿಸಿಕೊಡ್ತಾರೆ ಓಕೆ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ಧನ್ಯವಾದ ವಕೀಲರಿಗೆ ಧನ್ಯವಾದ